ಇನ್ನು ಕೃಷಿ ಸಚಿವರ ವಿರುದ್ಧ ರಾಜ್ಯಪಾಲರಿಗೆ ಅಧಿಕಾರಿಗಳು ಬರೆದಿದ್ದಾರೆ ಎನ್ನಲಾದಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಇಬ್ಬರು ಕೃಷಿ ಅಧಿಕಾರಿಗಳನ್ನು ವಶಕ್ಕೆ ಪಡೆದುಕೊಂಡು ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ. ಈ ಮಾಹಿತಿಯನ್ನು ತರಿಸಿಕೊಳ್ತೇನೆ. ಚಲುವರಾಯಸ್ವಾಮಿ ಅವರು ಇನ್ನೊಬ್ಬರ ದ್ವೇಷಕ್ಕೆ ರಾಜಕಾರಣ ಮಾಡಲ್ಲ, JDS ಅಥವಾ ಬೇರೆಯವರು ಪ್ರಚೋದನೆ ಮಾಡ್ತಿದ್ದಾರೆ ಅಂತ ತಿಳಿದುಕೊಳ್ತೇನೆ. ನನ್ನ ಮೇಲೆ ಕೆಲವರು ಬೇಕು ಬೇಕು ಅಂತಾನೆ ತೀಟೆ ಮಾಡಲಿಕ್ಕೆ ನಿಂತಿದ್ದಾರೆ. ನಮ್ಮ ಮುಂದೆ ಕಾವೇರಿ ಬರಗಾಲದ ವಿಷಯಗಳಿದೆ, ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂಥೇಳಿ ಚಲುವರಾಯಸ್ವಾಮಿಯವರು ಮಾತನಾಡಿರುವಂತಹದ್ದು. ಚಲುವರಾಯಸ್ವಾಮಿ ವಿರುದ್ಧ ಲಂಚ ಆರೋಪ ಕೇಳಿ ಬಂದಿತ್ತು. ಕೃಷಿ ಅಧಿಕಾರಿಗಳೇ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಎನ್ನುವಂತಹ ವಿಚಾರ ಇತ್ತು. ಅಧಿಕಾರಿಗಳನ್ನು ಈಗ CID ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಇನ್ನೂ ವರದಿಯನ್ನು ಸಲ್ಲಿಸಿಲ್ಲ. ತಮ್ಮ ಮೂಲಕನೇ ಕೆಲವರು ಫೋನ್ ಮಾಡಿದರು. ನನಗೆ ಮೈಸೂರಿನ ಇಬ್ಬರು ಅಧಿಕಾರಿಗಳು ಮಂಡ್ಯದ ಹೆಸರಿನಲ್ಲಿ ಬರೆದಿದ್ದಾರೆ ಅಂತ ಮಾಹಿತಿಯನ್ನು ತರಿಸ್ಕೊಂಡು ಮಾತನಾಡೋದು ಸೂಕ್ತ ಅಲ್ಲ. ಈಗಲೇ ನಾನು ಅದನ್ನ ಈಗ ಮಂಡ್ಯದರ್ನ ಹೆಸರನ್ನ ಉಪಯೋಗಿಸಿ ಮೈಸೂರಿನ ಅಧಿಕಾರಿಗಳು ಯಾಕೆ ಬರೆದ್ರು, ಏನು ಅದರ ಹಿನ್ನೆಲೆ, ಅದಕ್ಕೆ ಯಾರಿದ್ದರು, ಅವರೇ ಬರಿಬೋದಾಯಿತು ಅವ್ರ ಹೆಸರಿನಲ್ಲಿ, ಮತ್ತು ಇಬ್ಬರು ಸೇರಿಕೊಂಡು ಈ ಮೈಸೂರು ಮಂಡ್ಯದ 7 ಅಧಿಕಾರಿಗಳನ್ನ ಬಳಸಿರ್ತಕ್ಕಂಥದ್ದು ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತರಿಸ್ಕೊಂಡು ಮಾತಾಡ್ತಾರೆ. ಅಂದರೆ ಹಿಂದೆ JDS ಅವರು ಅಂತ ಆರೋಪ ಮಾಡ್ತಿದ್ದಾರೆ. ನಾನು ಈಗ ಮಾಹಿತಿ ಒಂದು ನಿಮಿಷ, ಈಗ ಒಂದು ಸ್ಪಷ್ಟವಾಗಿದೆ, ಮಂಡ್ಯ ಹೆಸರು ಮಂಡ್ಯದ್ದು, ಬಟ್ ಮಂಡ್ಯದವ್ರು ಬರೆದಿಲ್ಲ. ಮಂಡ್ಯದ ಅಧಿಕಾರಿಗಳ ಹೆಸರು, ಬಟ್ ಮಂಡ್ಯದವ್ರು ಯಾರು ಈ ವಿಚಾರದಲ್ಲಿ ಬರೆದಿಲ್ಲ. ಈಗ ಮೈಸೂರು, ಅದರಲ್ಲೇನು ಮೈಸೂರಿನಲ್ಲಿ ಇಬ್ಬರು ಅಂತ, ಇಬ್ಬರು ಈ ಮಂಡ್ಯದವರೆಲ್ಲ ಸಹಿಯನ್ನು ಅವರು ಮಾಡಿರ್ತಾರೆ ಅಂತ ಅನ್ನೋದು ಆಗುತ್ತೆ ಇದು. ಬಟ್ ಮಾಹಿತಿ ನನಗೆ ಬರ್ದಲೇ CID ಮಾಹಿತಿ ತರಿಸ್ಕೊಳ್ಳ್ದಲ್ಲೇ ನಾನು ಮಾತನಾಡೋದು ಸೂಕ್ತ ಅಲ್ಲ. ಮಾಹಿತಿ ಬಂದ ಮೇಲೆ ಅದಕ್ಕೆ ಪ್ರಚೋದನೆ ಇದ್ದಾರಾ, JDS ಅವ್ರು ಇದ್ದಾರಾ, ಬೇರೆಯವ್ರು ಇದ್ದಾರಾ, ಸೊ ನನಗೆ ಗೊತ್ತಿಲ್ಲದಲೇ ಇರ್ತಕ್ಕಂಥದ್ದು. ನನಗೆ ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಏನಿರುತ್ತೆ? ಸುಮ್ಮನೆ ಸಿಕ್ಕಿದ ತಕ್ಷಣವೇ ಇನ್ನೊಬ್ಬರ ಬಗ್ಗೆ ದೂರ ಹೇಳ್ತಕ್ಕಂಥದ್ದೇ ಒಂದು ಕೆಲಸ ಆದರೆ ಅದು ನನಗೆ ಅದು ಸಲ್ಲ. ಪರ್ಪಸ್ಸಾಗಿ ತೀಟೆ ಮಾಡೋಕ್ಕೆ ನಿಂತಿದ್ದಾಗ ಅವ್ರು ಹೆಂಗೆ ಒಪ್ತಾರೆ? ಅವ್ರು ಒಪ್ಪಬೇಕು ಅಂತ ನಮ್ದೇನು ಡಿಮ್ಯಾಂಡ್ ಇಲ್ಲ. ಸಾರ್ವಜನಿಕರಿಗೆ ಇದು ನಕಲಿ ಸಹಿ ಅಂತ ಗೊತ್ತಾದರೆ ಸಾಕಲ್ಲ. ಸೊ ಈಗ ನಾನು ಯಾರು ಇದು ನಮ್ಮ ವಿರುದ್ಧ ಮಾತನಾಡ್ತಾರೆ ಅವರು ಹೀಗೆ ನಾನು ಒಪ್ಪಬೇಕು, ಅವರು ನನಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಯಾರೂ ಕೇಳೋಕೆ ಹೋಗಿಲ್ಲ ಅವ್ರನ್ನ. ಬಟ್ ಹಂಗೆ ಅಂತೇಳಿ ನಾನು ಇವತ್ತು ಇದೆಲ್ಲ ಮಂಡ್ಯ ಅಧಿಕಾರಿಗಳು ಕೊಟ್ಟಿಲ್ಲ ಅಥವಾ ಈ ನಕಲಿ ಸಹಿನು ಅಂತೇಳಿ ನಾನು ಇನ್ನೂ ವರದಿ ಬರೋದಕ್ಕೆ ಮೊದಲೇ ಇದಕ್ಕೆ ಇವ್ರದ್ದು ಕಾರಣ ಇದೆ, ಅವರೇ ಹಿನ್ನೆಲೆ, ಅವೆಲ್ಲ ನನಗೆ ಸಲ್ದು. ನಮ್ಮಂಥವ್ರಿಗೆ ಅಲ್ಲ ಅದು, ಗೌರವ ನಡ್ಕೊಳ್ಳೋಣ. ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ, ಸ್ನೇಹಿತರಿಗೆ, ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ. ಒಂದು ಕಾವೇರಿ ಇಶ್ಯೂ ಇದೆ, ಇನ್ನೊಂದು ಕಡೆ ಬರ ಸೂಚನೆ ಕಾಣ್ತಾ ಇದೆ. ಈ ಸಮಸ್ಯೆನೇ ಮುಖ್ಯನೇ ವಿನ ನಾವು ಇದು ಮುಖ್ಯ ಅಲ್ಲ ಅಂತ. ಈಗ ರಾಜಕಾರಣೇತರ ಅನ್ನೋದನ್ನು ನೀವೇ ಅದನ್ನು ಡೀಟೇಲ್ ತಗೊಂಡು ಮಾಡಿ. ಬಟ್ ಚಲುವರಾಯಸ್ವಾಮಿ ಇನ್ನೊಬ್ಬರ ದ್ವೇಷಕ್ಕೋಸ್ಕರ ರಾಜಕಾರಣ ಮಾಡೋನಲ್ಲ. ಮತ್ತು ನಾನು 5 ವರ್ಷ ಸೋತಾಗ ಇಲ್ಲೇ ನಮ್ಮ